ಹಾಗಾದ್ರೆ ಸಿನಿ ದುನಿಯಾದಲ್ಲಿ ಅಮೃತ ಅಯ್ಯಂಗಾರ್ ಹಾಗೂ ಡಾಲಿ ಧನಂಜಯ್ ಹೆಸರು ಕೇಳಿ ಬರ್ತಾನೆ ಇತ್ತು. ಇವರಿಬ್ರು ಕೂಡ ಪ್ರೇಮಿಗಳ ಅಂತ ಸಾಕಷ್ಟು ಜನರು ಅವರನ್ನೇ ನೇರವಾಗಿ ಪ್ರಶ್ನೆ ಮಾಡಿದ್ದು ಕೂಡ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಹೊಸ ಪ್ರೇಮ್ ಕಹಾನಿ ಕೂಡ ಶುರುವಾಗಿತ್ತು. ಇಬ್ರು ಕೂಡ ಜೊತೆಗೆ ಮೀಟ್ ಆಗುವುದಾಗಿರ್ಬೋದು, ಎಲ್ಲಾ ಇವೆಂಟ್ ಗಳಲ್ಲಿ ಕೂಡ ಒಟ್ಟೊಟ್ಟಿಗೆ ಇರೋದಾಗಿರ್ಬಹುದು, ಒಬ್ರನ್ನೊಬ್ರು ಬಿಟ್ಕೊಡದೆ ಇರುವಂತಹ ಪರಿಸ್ಥಿತಿ ಕೂಡ ಇತ್ತು. ಇಬ್ರು ಕೂಡ ಹೊಗಳ್ಕೊಂಡು ಮಾತಾಡ್ತಾ ಇದ್ರು, ಪ್ರಪೋಸ್ ಕೂಡ ಮಾಡಿದ್ದು ಕೂಡ ಇದೆ. ಹಾಗಾಗಿ ಇಬ್ರು ಕೂಡ ಪ್ರೇಮಿಗಳು ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಆದರೆ ಇತ್ತೀಚೆಗೆ ಸಿಕ್ಕಿರುವಂತಹ ಒಂದು ಬಿಸಿ ಬಿಸಿ ಸುದ್ದಿ ಏನಪ್ಪ ಅಂತ ಅಂದರೆ, ಈ ಜೋಡಿಗಳು ದೂರ ಆಗಿದ್ದಾರೆ ಅನ್ನುವಂಥ ವಿಚಾರ. ಸೊ ಇಬ್ರು ಕೂಡ ದೂರ ಆಗೋದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಕಾರಣ ಏನು? ಇವರಿಬ್ರು ಕೂಡ ದೂರ ಆಗಿದ್ದಾರಾ, ಡಾಲಿ ಧನಂಜಯ್ ಇನ್ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದಾರಾ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದೆಲ್ಲದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಖಾಸಗಿ ಮನೋರಂಜನಾ ವಾಹಿನಿಯೊಂದರಲ್ಲಿ ಗೋಲ್ಡನ್ ಗ್ಯಾಂಗ್ ಶೋನಲ್ಲಿ ಡಾಲಿ ಧನಂಜಯ್ ತಮ್ಮದೇ ಆದ ಸಿನಿಮಾದ ನಾಯಕಿ ಅಮೃತ ಅಯ್ಯಂಗಾರ್ಗೆ ಲವ್ ಪ್ರಪೋಸ್ ಅನ್ನ ಮಾಡಿದ್ದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಒಂದು ಪ್ರಪೋಸ್ ನಡೆದ ಬಳಿಕ ಇವರಿಬ್ರು ಕೂಡ ಪ್ರೇಮಿಗಳು ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಇಬ್ರು ಕೂಡ ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಇವರಿಬ್ರು ಕಪಲ್ಸ್ ಅಂತ ಸಾಕಷ್ಟು ಜನ ಕರೆದಿದ್ದು ಕೂಡ ಇದೆ. ಸೊ ಅಮೃತ ಮುಂದೆ ಮಂಡಿಯೂರಿ ರೊಮ್ಯಾಂಟಿಕ್ ಆಗಿ ಕವಿತೆ ಒಂದನ್ನ ಬರೆದು ಕೂಡ ಹೇಳಿದ್ರು, ಮಂಡಿಯೂರಿ ಬೇಡುವೆನು, ಹೃದಯ ಕಾಲಡಿ ಇಡುವೆನು, ತೆಗೆದು ಬಚ್ಚಿಟ್ಟುಕೋ, ಇಲ್ಲ ತುಳಿದು ಕಾಲ್ ತೊಳೆದುಕೋ, ಬೇಡ ಈ ಮೌನ ಮಾಡು ತೀರ್ಮಾನ ಅನ್ನುವಂತಹ ಕವಿತೆಯನ್ನ ಹೇಳಿ ಡಾಲಿ ಧನಂಜಯ್ ಅವರು ಪ್ರಪೋಸ್ ಅನ್ನ ಕೂಡ ಮಾಡಿದ್ರು. ಕವಿತೆ ಮಾತ್ರ ಅಲ್ಲ, ಅಮೃತಗೆ ಗುಲಾಬಿ ಹೂವನ್ನ ಕೂಡ ನೀಡಿದ್ರು. ಧನಂಜಯ್ ನೀಡಿದಂತಹ ಹೂವನ್ನ ಪಡೆದಂತಹ ಅಮೃತ ಅಷ್ಟೇ ರೊಮ್ಯಾಂಟಿಕ್ ಆಗಿ ಬಡವರಾಸ್ಕಲ್ ಸಿನಿಮಾದ ಗಿಣಿಗೆ ನನ್ನ ಗಿಣಿಯೇ ಹಾಡನ್ನ ಕೂಡ ಹೇಳಿ ಇದ್ರ ಮಧ್ಯೆ ಏನೋ ಇದೆ ಅನ್ನುವಷ್ಟರ ಮಟ್ಟಿಗೆ ಇದನ್ನ ಇನ್ನಷ್ಟು ಪುಷ್ಟಿಯನ್ನ ಕೊಟ್ಟಿದ್ರು. ಅಲ್ಲಿಂದ ಇಬ್ಬರ ಅಭಿಮಾನಿಗಳು ಕೂಡ ಅವರಿಗೆ ಅನುಮಾನ ಶುರುವಾಗುತ್ತೆ, ಅದು ಕೂಡ ಕನ್ಫರ್ಮ್ ಆಗುತ್ತೆ. ಸೊ ಇಬ್ರು ಕೂಡ ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ಕನ್ಫರ್ಮ್ ಅನ್ನ ಮಾಡ್ಕೋತಾರೆ. ಆದ್ರೆ ಅಮೃತ ಅಯ್ಯಂಗಾರ್ ಎಲ್ಲೂ ಕೂಡ ಈ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಸೊ ನಾವಿಬ್ರು ಕೂಡ ಒಟ್ಟಿಗೆ ಎರಡು ಸಿನಿಮಾ ಜೊತೆಯಲ್ಲಿ ಎರಡ್ ಮೂರು ಸಿನಿಮಾ ಮಾಡಿದೀವಿ, ನಟಿಸಿದ್ದೀವಿ, ಸಿನಿಮಾ ಪ್ರಚಾರಕ್ಕೆ ಹೋಗುವಾಗ ಒಟ್ಟಿಗೆ ಹೋಗ್ತೀವಿ, ಹಾಗಂತ ನಾವಿಬ್ರು ಕೂಡ ಲವರ್ಸ್ ಅನ್ನೋದು ಸರಿಯಲ್ಲ. ಧನಂಜಯ್ ನನ್ನ ಒಳ್ಳೆಯ ಸ್ನೇಹಿತ, ಗೋಲ್ಡನ್ ಗ್ಯಾಂಗ್ ನಲ್ಲಿ ನಡೆದದ್ದು ಅದೊಂದು ಕಲ್ಪಿತ ಘಟನೆ ಅಷ್ಟೇ, ಅದ್ರ ಆಚೆಗೆ ಏನೂ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಕಡೆಗಳಲ್ಲಿ ಅಮೃತ ಅಯ್ಯಂಗಾರ್ ಅವರು ಕನ್ಫರ್ಮ್ ಅನ್ನ ಮಾಡಿದ್ರು. ಆದ್ರೆ ಧನಂಜಯ್ ಅಭಿಮಾನಿಗಳು ಮಾತ್ರ ಅದನ್ನ ಒಪ್ತಾ ಇಲ್ಲ. ಹಾಗಾಗಿ ಇಬ್ರು ಕೂಡ ಗಾಸಿಪ್ಗಳಿಗೆ ಆಹಾರ ಆಗ್ತಾರೆ ಸ್ನೇಹಿತರೆ. ಇತ್ತೀಚೆಗೆ ಹೊಯ್ಸಳ ಸಿನಿಮಾದ ಪ್ರಮೋಷನ್ ವೇಳೆ ಕೂಡ ಕಿಚ್ಚ ಸುದೀಪ್ ಅವರು ಅಮೃತ ಅಯ್ಯಂಗಾರ್ ಅವರ ಕಾಲು ಹೇಳಿದ್ರು. ಸೊ ಎಷ್ಟು ಅಂತ ಅಂದ್ರೆ, ಡಾಲಿ ಧನಂಜಯ್ ಅವರ ಜೊತೆನೇ ಸಿನಿಮಾ ಮಾಡ್ತೀರಾ, ಆಲ್ರೆಡಿ ಮೂರು ಸಿನಿಮಾ ಮಾಡಿದ್ದೀರಾ, ಸೊ ಡಾಲಿ ಧನಂಜಯ್ ಅವರ ಸಿನಿಮಾಕ್ಕೆ ಬೇರೆ ಹೀರೋಯಿನ್ಗಳಿಗೂ ಕೂಡ ಅವಕಾಶವನ್ನ ಕೊಡಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಈಕೆ ಬೇರೆ ಯಾರ ಜೊತೆ ಕೂಡ ಸಿನಿಮಾವನ್ನ ಮಾಡ್ತಾ ಇಲ್ಲ, ಡಾಲಿ ಧನಂಜಯ್ ಜೊತೆಗೇನೆ ಸಿನಿಮಾ ಮಾಡ್ತಾರೆ, ಸೊ ಬೇರೆ ಕಡೆ ಕೂಡ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳಿ ಅನ್ನುವಂತಹ ಕಿಚ್ಚ ಸುದೀಪ್ ಅವರು ಈ ಮಾತನ್ನ ಹೇಳ್ತಾರೆ. ಸೊ ಅದಾದ್ಮೇಲೆ ನಾವು ನೋಡೋದಾದ್ರೆ ಇತ್ತೀಚೆಗೆ ಈ ಜೋಡಿಗಳು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಈ ಹಿಂದೆ ನೋಡೋದಾದ್ರೆ ಡಾಲಿ ಧನಂಜಯ್ ಅವರು ಅಮೃತ ಅವರ ವಿಚಾರವನ್ನ ಹೇಳದೆ ಯಾವುದೇ ಒಂದು ಮಾತನ್ನ ಕೂಡ ಮುಗಿಸ್ತಾ ಇರಲಿಲ್ಲ. ಜೊತೆಗೆ ಅಮೃತ ಅವರು ಅಷ್ಟೇ ಡಾಲಿ ಧನಂಜಯ್ ಅವರನ್ನ ಹೊಗಳದೆ ಯಾವುದೇ ಅವರ ಒಂದು ಮಾತನ್ನ ಮುಗಿಸ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ನೋಡೋದಾದ್ರೆ ಎಲ್ಲೂ ಕೂಡ ಅವರ ವಿಚಾರ ಆಗ್ಲಿ ಏನೋ ಎತ್ತ ಎಲ್ಲೂ ಕೂಡ ಇವೆಂಟ್ ನಲ್ಲಿ ಕಾಣಿಸ್ಕೊತಾ ಇಲ್ಲ. ಸೊ ಇಬ್ಬರ ನಡುವೆ ಮನಸ್ತಾಪ ನಡೆದಿದ್ಯಾ ಅನ್ನುವಂತ ವಿಚಾರ ಇದೀಗ ಸುದ್ದಿ ಆಗ್ತಾ ಇದೆ. ಡಾಲಿ ಧನಂಜಯ್ ಅವರ ಆಪ್ತ ವಲಯದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನಪ್ಪ ಅಂತ ಅಂದ್ರೆ, ಡಾಲಿ ಧನಂಜಯ್ ಹಾಗೆ ಅಮೃತ ಅಯ್ಯಂಗಾರ್ ಇಬ್ರು ಕೂಡ ದೂರ ಆಗಿದ್ದಾರೆ ಅನ್ನುವಂತಹ ವಿಚಾರ. ಇಬ್ರು ಕೂಡ ಅವರ ಒಂದು ಕರಿಯರ್ ದೃಷ್ಟಿಯಿಂದ ಎಲ್ಲೂ ಕೂಡ ಏನನ್ನು ಕೂಡ ಪಬ್ಲಿಸಿಟಿ ಆಗೋದು ಬೇಡ ಅನ್ನುವಂತ ಕಾರಣ ಇಬ್ರು ಕೂಡ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ಈಗ ಸಿಗ್ತಾ ಇದೆ. ಹಾಗಾಗಿ ಇನ್ಮುಂದೆ ಸಿನಿಮಾಗಳನ್ನ ಮಾಡ್ತಾರಾ, ಕರಿಯರ್ಗೆ ಯಾವುದೇ ಸಮಸ್ಯೆ ಬಾರದೇ ಇರೋ ತರ ಜೋಡಿಗಳು ದೂರ ಆಗಿದ್ದಾರೆ ಅಷ್ಟೇ, ಅದಷ್ಟೇ ಅಲ್ಲ, ಮತ್ತೆ ಧನಂಜಯ್ಗೆ ಬೇರೆ ಅಫೇರ್ ಕೂಡ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಬೇರೆ ಯಾರನ್ನೋ ತುಂಬಾ ಇಷ್ಟಪಡ್ತಾ ಇದ್ದಾರೆ, ಸೊ ಇನ್ನೇನು ಸ್ವಲ್ಪ ಸಮಯದಲ್ಲಿ ಅದನ್ನ ರಿವೀಲ್ ಮಾಡ್ಬೋದು ಅನ್ನೋದನ್ನ ಇದೆ. ಹಾಗೇನೆ ಅದನ್ನ ಅಮೃತ ಅಯ್ಯಂಗಾರ್ ಹಾಗೂ ಡಾಲಿ ಧನಂಜಯ್ ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಹಾಗೇನೆ ಕಾಣಿಸ್ಕೊತಾನೂ ಇಲ್ಲ, ಮನಸ್ತಾಪಗಳು ಕೂಡ ಆಗಿದೆ. ಸೊ ಕರಿಯರ್ ದೃಷ್ಟಿಯಿಂದ ಇಬ್ರು ಕೂಡ ದೂರ ಆಗಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿಗಳು ಬಲ್ಲ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ ಇವರಿಬ್ಬರ ಜೋಡಿಯನ್ನ ನೋಡಿದಾಗ ಇಬ್ರು ಕೂಡ ರಿಯಲ್ ಪ್ರೇಮಿಗಳ ಅಥವಾ ಈಗ ದೂರ ದೂರ ಆಗಿರ್ಬೋದಾ, ನಿಮ್ಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ.